ಬಾಸ್ ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಬಿಗ್ ಶಾಕ್ ಒಂದನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ನಿರೂಪಣೆಗೆ ಕಿಚ್ಚ ಗುಡ್ ಬೈ ಅನ್ನ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಎಕ್ಸ್ ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಕಿಚ್ಚ ಸುದೀಪ್. ಬಿಗ್ ಬಾಸ್ 11 ನನ್ನ ಕೊನೆಯ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. 10 ವರ್ಷದ ಬಿಗ್ ಬಾಸ್ ಜರ್ನಿ ತುಂಬಾ ಚೆನ್ನಾಗಿತ್ತು ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದು ನನ್ನ ಕೊನೆಯ ಬಿಗ್ ಬಾಸ್ ಸೀಸನ್ ಅಂತ ನಟ ಸುದೀಪ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಅಭಿಮಾನಿಗಳಿಗೆ ಈ ಮೂಲಕ ಕಿಚ್ಚ ಸುದೀಪ್ ಅವರು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ನಿರೂಪಣೆಗೆ ಕಿಚ್ಚ ಸುದೀಪ್ ಅವರು ವಿದಾಯವನ್ನ ಹೇಳ್ತಾ ಇದ್ದಾರೆ. ಈ ಮಾಹಿತಿಯನ್ನ ಎಕ್ಸ್ ನಲ್ಲಿ ಅವರು ಪೋಸ್ಟ್ ಮಾಡೋ ಮೂಲಕ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ 11 ನನ್ನ ಕೊನೆಯ ಬಿಗ್ ಬಾಸ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. 10 ವರ್ಷದ ಬಿಗ್ ಬಾಸ್ ಜರ್ನಿ ನನಗೆ ಸಂತೋಷವನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ನಟ ಸುದೀಪ್ ಅವರು ತಮ್ಮ ಅಭಿಮಾನಿಗಳಿಗೆ ಬಿಗ್ ಶಾಕ್ ಅನ್ನೇ ಕೊಟ್ಟಿದ್ದಾರೆ. ಸದ್ಯ ಬಿಗ್ ಬಾಸ್ 11 ಈಗ ರಿಯಾಲಿಟಿ ಶೋ ನಡೀತಾ ಇದೆ. ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ಇದೊಂದು ದೊಡ್ಡ ರಿಯಾಲಿಟಿ ಶೋ ಅಂತಾನೆ ಹೇಳ್ಬಹುದು ಈಗ. ಅಂದ್ರೆ ಅದರಲ್ಲೂ ಕಿಚ್ಚ ಸುದೀಪ್ ಅವರು ಇದನ್ನ ನಡೆಸ್ಕೊಡ್ತಾ ಇರೋದೆ ಅವರ ಅಭಿಮಾನಿಗಳಿಗೆ ದೊಡ್ಡ ಹಬ್ಬ ಅಂತಾನೆ ಹೇಳ್ಬಹುದಾಗಿತ್ತು. ಈಗ ನನ್ನ ಬಿಗ್ ಬಾಸ್ 11 ನಾನು ಕೊನೆಯ ಬಿಗ್ ಬಾಸ್ ಶೋ ಮಾಡ್ತಾ ಇರೋದು ಅನ್ನೋ ಮೂಲಕ ತಮ್ಮ ಅಭಿಮಾನಿಗಳಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ನಟ ಸುದೀಪ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ, ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭಾರತಿ, ಅವರು ಈ ಟೈಮ್ನಲ್ಲೇನೆ ಕಿಚ್ಚ ಸುದೀಪ್ ಅವರು ಈ ಶೋ ನಡೆಸೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಬಿಗ್ ಬಾಸ್ 11 ನ ಕಿಚ್ಚ ಸುದೀಪ್ ಅವರೇ ನಡೆಸ್ಕೊಡ್ತಾ ಇದ್ದಾರೆ. ಸದ್ಯ ಅವರು ಇದೇ ನನ್ನ ಲಾಸ್ಟ್ ಬಿಗ್ ಬಾಸ್ ಜರ್ನಿ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಹೌದು ಅರ್ಪಿತಾ, ಬಿಗ್ ಬಾಸ್ ಈ ಸೀಸನ್ ಶುರುವಾಗಿ ಒಂದು 15 ದಿನ ಆಯ್ತಷ್ಟೇ. ಈ ಹೊತ್ತಲ್ಲೇ ಅವರು ಮುಂದಿನ ಸರಣಿಯಲ್ಲಿ ನಾನು ಇರೋದಿಲ್ಲ ಅನ್ನೋದಾಗಿ ಘೋಷಣೆ ಮಾಡಿರೋದು ನಿಜಕ್ಕೂ ಆಶ್ಚರ್ಯದ ಸಂಗತಿ. ಹೌದು, ಇದೇ ಸೀಸನ್ ನಲ್ಲಿ ಸುದೀಪ್ ಅವರ ಅನುಪಸ್ಥಿತಿ ಇರುತ್ತೆ ಅಂತ ಹೇಳಿ ಸುದ್ದಿಯಾಗಿತ್ತು. ಯಾಕಂದ್ರೆ ಅವರು ಹೇಳೋ ಪ್ರಕಾರ ನಾನು ಒಂದ್ 2-3 ತಿಂಗಳು ಸೀಸನ್ ಇರೋವರೆಗೂ ಬ್ಯುಸಿ ಆಗ್ಬಿಡ್ತೀನಿ, ಬೇರೆ ಯಾವ ಕೆಲ್ಸಗಳು ನನ್ಗೆ ಮುಂದೆ ಆಗೋದೇ ಇಲ್ಲ, ಹೀಗಾಗಿ ಒಂದ್ ಸ್ಟ್ರಕ್ ಆಗ್ಬಿಡ್ತೀನಿ, ಹಾಗಾಗಿ ಒಪ್ಕೊಂಡಿದ್ದು ಒಂದ್ 10 ಸೀಸನ್ ಮುಗಿಸ್ಬೇಕಿತ್ತು, ಮುಗಿಸ್ದೆ ಈಗ 11ನೇ ಸೀಸನ್ ಕಠಿಣವಾಗಿತ್ತು ಅನ್ನೋದನ್ನ ಅವರು ಹಿಂದಿನ ಸುದ್ದಿಗೋಷ್ಠಿಯಲ್ಲೇ ಹೇಳಿದ್ರು. ಅದರ ಪ್ರಕಾರ ಮುಂದಿನ ಸೀಸನ್ ನಲ್ಲಿ ಇರೋದಿಲ್ಲ ಅನ್ನೋದನ್ನ ಈಗಲೇ ಆರಂಭದಲ್ಲೇ ಘೋಷಿಸಿರುವುದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ. ಜೊತೆಗೆ ಬಿಗ್ ಬಾಸ್ ಶೋ ನ ಜನ ಹೆಚ್ಚಿಗೆ ಇಷ್ಟಪಡ್ತಾ ಇದ್ದಾರೆ. ಈ ವಿಚಾರವಾಗಿ ಅವರು ಟ್ವೀಟ್ ಮಾಡ್ತಾ ಅವರ ಅಭಿಮಾನಿಗಳಿಗೆ ಜೊತೆಗೆ ಶೋವನ್ನ ಬೆಂಬಲಿಸಿದಂತಹ ಎಲ್ಲರ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳ್ತಾ ಮಧ್ಯದಲ್ಲಿ ಇದೊಂದು ವಿಚಾರವನ್ನ ಹೇಳಿ ಮುಂದಿನ ದಾರಿಯನ್ನ ನಾನು ಬೇರೆ ರೀತಿಯಲ್ಲಿ ನಿರ್ಧಾರ ಮಾಡಿದ್ದೀನಿ, ಹೇಳೋ ರೀತಿಯಲ್ಲಿ ಒಂದು ಮುಂದಿನ ಆವೃತ್ತಿಯಲ್ಲಿ ನಾನು ಇರೋದಿಲ್ಲ ಅನ್ನೋದಾಗಿ ದಿಢೀರ್ ಅಂತ ಘೋಷಣೆ ಮಾಡಿರೋದು ನಿಜಕ್ಕೂ ಎಲ್ರಿಗೂ ಶಾಕ್ ಆಗಿರುವಂತದ್ದು, ಜೊತೆಗೆ ನಿಗೂಢವಾಗಿದೆ ಮುಂದಿನ ಹೆಜ್ಜೆ ಏನು ಅನ್ನೋದು. ಅರ್ಪಿತಾ, ಧನ್ಯವಾದ ಭಾರತಿ ನಿಮ್ಮೆಲ್ಲ ಮಾಹಿತಿಗಾಗಿ.